ನಮಸ್ಕಾರ, ನಮ್ಮ ಚಾನಲ್ಗೆ ಮತ್ತೆ ಸ್ವಾಗತ. ನಾವು ಈ ಮೊದಲು ಶ್ರೀರಾಮಚಂದ್ರಾಪುರ ಮಠದ ಪರಿಸರದಲ್ಲಿರುವ ಮಹಾನಂದಿ ಗೋಲೋಕದ ಬಗ್ಗೆ ಒಂದು ವಿಡಿಯೋ ಮಾಡಿದ್ವಿ, ನೆನಪಿದೆಯೇ? ಬನ್ನಿ, ಶ್ರೀರಾಮಚಂದ್ರಾಪುರ ಮಠದ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಿಮಗೆಲ್ಲರಿಗೂ ಗೊತ್ತಿರುವಂತೆ ಶ್ರೀ ಆದಿಶಂಕರಾಚಾರ್ಯರು 1300 ವರ್ಷಗಳಿಗೂ ಹಿಂದೆ ಗೋಕರ್ಣದ ಅಶೋಕೆಯಲ್ಲಿ ಶ್ರೀ ರಘುತ್ತಮ ಮಠವನ್ನು ಸ್ಥಾಪಿಸುತ್ತಾರೆ. ತಮ್ಮ ಶಿಷ್ಯರಾದ ಶ್ರೀ ವಿದ್ಯಾನಂದ ಆಚಾರ್ಯರನ್ನು ಶ್ರೀ ಮಠದ ಮೊದಲ ಪೀಠಾಧಿಪತಿಗಳಾಗಿ ನೇಮಿಸುತ್ತಾರೆ. ಈ ಪರಂಪರೆಯು 11 ಗುರುಗಳ ತನಕ ಅಲ್ಲೇ ಮುಂದುವರಿಯುತ್ತದೆ. 12 ಪೀಠಾಧಿಪತಿಗಳು ಶಿವಮೊಗ್ಗ ಜಿಲ್ಲೆಯ ಹೊಸನಗರದ ಸಮೀಪಕ್ಕೆ ಮಠವನ್ನು ಸ್ಥಳಾಂತರಿಸುತ್ತಾರೆ. ತದನಂತರ ಶ್ರೀಮಠವು ರಾಮಚಂದ್ರಾಪುರ ಮಠವೆಂದು ಕರೆಸಿಕೊಳ್ಳುತ್ತದೆ. ಇದುವೇ ಇಂದು ನಾವೆಲ್ಲರೂ ವೀಕ್ಷಿಸುತ್ತಿರುವ ಶ್ರೀಪೀಠದ ಪ್ರಧಾನ ಮಠವಾಗಿದ್ದು ರಾಜ್ಯಾದ್ಯಂತ ಹಲವೆಡೆ ಶಾಖಾ ಮಠಗಳಿವೆ. ವಿಶೇಷವೇನೆಂದರೆ ಈ ಮಠವು ಭಗವತ್ಪಾದ ಶಂಕರರ ಮಹತ್ ಸಂಕಲ್ಪದಂತೆ ರಾಜಪೀಠವೂ ಸನ್ಯಾಸ ಪೀಠವೂ ಆಗಿದೆ. ಒಂದು ಪೀಠದಲ್ಲಿರುವ ಶ್ರೀಗಳು ತಮ್ಮ ನಂತರ ಪೀಠಾರೋಹಣ ಮಾಡಲು ಶಿಷ್ಯನನ್ನು ಆಯ್ಕೆ ಮಾಡಿ ಆತನಿಗೆ ಸನ್ಯಾಸ ದೀಕ್ಷೆ ಮಂತ್ರೋಪದೇಶ ಮಾಡಿ ತಮ್ಮ ಉತ್ತರಾಧಿಕಾರಿಯಾಗಿ ಘೋಷಿಸುವುದು ಪದ್ಧತಿ. ಈ ರೀತಿಯ ವ್ಯವಸ್ಥೆ ಮಧ್ಯದಲ್ಲಿ ಖಂಡವಾಗದೆ ಮುಂದುವರಿದಲ್ಲಿ ಹಿಂದಿನ ಗುರು ಪರಂಪರೆಯಿಂದ ಶಕ್ತಿಯ ಪ್ರಹಾರವಾಗಿ ಪೀಠಾಧಿಪತಿಗಳು ಪ್ರಭಾವಿತರಾಗುತ್ತಾರೆ. ಅದುವೇ ಅವಿಚ್ಛಿನ್ನ ಪೀಠ ಪರಂಪರೆ. ನಮ್ಮ ಶ್ರೀಮಠವು ಅವಿಚ್ಛಿನ್ನ ಪೀಠವಾಗಿ ಮುಂದುವರಿದಿರುವ ಏಕೈಕ ಶಂಕರಾಚಾರ್ಯ ಪೀಠ ಪರಂಪರೆಯಾಗಿದೆ ಎಂಬುದೇ ವಿಶೇಷ. ಇಲ್ಲಿ ನೀವು 36 ಗುರುಗಳ ಹೆಸರನ್ನು ನೋಡಬಹುದು. ಇಂದಿನ ಪೀಠಾಧಿಪತಿಗಳಾದ ಜಗದ್ಗುರು ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರು 36 ಗುರುಗಳು. ಸಮಾಜದಲ್ಲಿ ಆವರಿಸಿರುವ ಕಗ್ಗತ್ತಲೆಯನ್ನು ನಿವಾರಿಸಲು ಶ್ರೀರಾಮನ ಸೇವಾರ್ಥದ ಬದುಕು ಹಾಗೂ ಶಂಕರರ ಜ್ಞಾನಾರ್ಥದ ಮಾರ್ಗಗಳ ದರ್ಶನ ಮಾಡಿಸುತ್ತಿರುವ ಮಹಾನ್ ಚೈತನ್ಯ. ನಿತ್ಯವೂ ಬೆಳಗ್ಗೆ ಹಾಗೂ ಸಂಜೆ 2 ಹೊತ್ತು ಸಪರಿವಾರ ರಾಮದೇವರ ಪೂಜೆ, ಶ್ರೀ ಚಂದ್ರಮೌಳೀಶ್ವರ ಪೂಜೆ, ರಾಜರಾಜೇಶ್ವರಿ ಪೂಜೆ ಶ್ರೀಗಳಿಂದ ನಿರಂತರವಾಗಿ ನೆರವೇರುತ್ತಿದೆ. ಇಲ್ಲಿ ಶ್ರೀರಾಮ, ಸೀತೆ ಹಾಗೂ ಲಕ್ಷ್ಮಣರ ಮೂರ್ತಿಗಳನ್ನು ನೀವು ನೋಡಬಹುದು. ಹಾಗೆ ಶ್ರೀರಾಮನ ಗುಡಿಯ ಮುಂದೆ ಹನುಮಂತನ ಗುಡಿಯೂ ಇದೆ. ನೀವೀಗ ನೋಡುತ್ತಿರುವುದು ದೇವಸ್ಥಾನದ ಹಿಂಬದಿಯ ನೋಟ. ಈ ಕಟ್ಟಡ ಸ್ಥಾಪನೆ ಆದ ವರ್ಷ 1969 ಅಂತ ಇದೆ. ಹಾಗೆ ಈ ಹೂದೋಟ ನವೀಕರಣಗೊಳ್ಳುತ್ತಿದೆ. ಮಠದ ಗೋಶಾಲೆ ಅಥವಾ ಹಟ್ಟಿ ನೀವು ನೋಡಬಹುದು. ನಿತ್ಯ ಗೋಪೂಜೆ ನಡೆಯುತ್ತದೆ. ಇಲ್ಲಿ ಬರುವ ಭಕ್ತರಿಗೆ ನಿತ್ಯವೂ ಅನ್ನ ಸಂತರ್ಪಣೆ ಇದೆ. ಸುಸಜ್ಜಿತ ಹಾಗೂ ಸ್ವಚ್ಛ ಭೋಜನ ಶಾಲೆಯನ್ನು ನೋಡಬಹುದು.
ಶ್ರೀ ಶಾರದಾಂಬೆಯ ಸನ್ನಿಧಿಯು ಈ ಪರಿಸರದಲ್ಲಿ ಸ್ಥಾಪನೆಯಾದ ಅತ್ಯಂತ ಪುರಾತನ ಗುಡಿ ಎಂದು ನೋಡಿದ ಕೂಡಲೇ ನಿಮಗೆ ಗೊತ್ತಾಗುವಂತಿದೆ. ಕಲ್ಲಿನಿಂದ ಕಟ್ಟಿದ ಗುಡಿ ಇದು. ಶಾರದಾಂಬೆ ಗುಡಿಯ ಮುಂದೆ ಆಚಾರ್ಯವನ ನೋಡಬಹುದು. ಇಲ್ಲಿ ಆದಿಶಂಕರಾಚಾರ್ಯರ ಪ್ರತಿಮೆಯನ್ನು ಸ್ಥಾಪಿಸಿದ್ದು, ಇದರ ಸುತ್ತಲೂ ನಿಮಗೆ 34 ಸಣ್ಣ ಮಂಟಪಗಳು ಕಾಣಬಹುದು. ಹಾಗೆ ಇಲ್ಲಿ ಕಾಣಿಸುತ್ತಿರುವ 5 ಶಿವಲಿಂಗದ ಮಂಟಪಗಳು ಮೊದಲು ಪೀಠದಲ್ಲಿದ್ದ ಗುರುಗಳ ಚೈತನ್ಯಯುಕ್ತ ಸಮಾಧಿಯಾಗಿದೆ. ಆಚಾರ್ಯವನದಿಂದ ಮೇಲೆ ಹೋಗುವಾಗ 2 ಪೀಠಗಳು ಕಾಣಿಸುತ್ತವೆ. ಇದರ ಬಗ್ಗೆ ನಮಗೆ ವಿವರಗಳು ಸಿಗಲಿಲ್ಲ. ಗೊತ್ತಿದ್ದವರು ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಇನ್ನೂ ಮೇಲೆ ಹೋದಾಗ ನಾಗದೇವರ ಸನ್ನಿಧಿ ಹಾಗೂ ಅಶ್ವತ್ಥಕಟ್ಟೆಯನ್ನು ನೋಡಬಹುದು. ದೂರದಿಂದ ಬಂದವರಿಗೆ ಹಾಗೂ ಗಣ್ಯ ಅತಿಥಿಗಳಿಗೆ ಉಳಿದುಕೊಳ್ಳಲು ಸುಸಜ್ಜಿತ ವಸತಿ ವ್ಯವಸ್ಥೆ ಕೂಡ ಇಲ್ಲಿದೆ. ಪ್ರತಿ ವರ್ಷ ರಾಮನವಮಿಯಂದು ಇಲ್ಲಿ ವೈಭವದಿಂದ ನಡೆಯುವ ಸೀತಾರಾಮ ಕಲ್ಯಾಣ, ರಾಮೋತ್ಸವ, ರಾವಣ ದಹನ, ಆಮೇಲೆ ಹನುಮ ಜಯಂತಿ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಸುತ್ತಮುತ್ತಲಿನ ಸಾವಿರಾರು ಭಕ್ತಾದಿಗಳು ಆಗಮಿಸುತ್ತಾರೆ. ಈ ವರ್ಷದ ರಾಮ್ಲೀಲಾ ಹಾಗೆ ಇಂದ್ರಜಿತು, ಕುಂಭಕರ್ಣ, ರಾವಣ ದಹನ ವಿಡಿಯೋ ತುಣುಕು ನಿಮಗಾಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಹರೇ ರಾಮ.